2015 क्वेश्चन पेपर 6 मार्क्स केळिदाने ओके ना बुक बर्कोळ्ळि नोडि क्वेश्चन 2015 15 द फॉलोइंग इनफॉर्मेशन इज गिवन टू अरन कंपनी फॉर द इयर एंडिंग 31st डिसेंबर 2014 स्टॉक टर्नओवर रेशियो 4 टाइम्स ग्रॉस प्रॉफिट रेशियो 25% ऑन सेल्स सेल्स इज 5 लाख क्लोजिंग स्टॉक इज 17,500 मोर देन द ओपनिंग स्टॉक अंत हेळ्तने सो फाइंड आउट एवरेज स्टॉक मत्ते पर्चेसेस अंत हेळ्तने सो इदे तरते इदर एंते प्रॉब्लम्स माडिद्वि आदरू नानु ಏನಂತ ಹೇಳಿದ್ದೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾನೆ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಇದೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾನೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕೊಟ್ಟಿಲ್ಲ ಆವರೇಜ್ ಸ್ಟಾಕ್ ಕೊಟ್ಟಿಲ್ಲ ಫಸ್ಟ್ ನಾವು ಆವರೇಜ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮಾಡಬೇಕು ಅದರಲ್ಲಿ ಫಸ್ಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮಾಡೋಣ ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ and cost of goods sold ಅಂತ ಮಾಡಿ ಫಸ್ಟ್ ಗ್ರಾಸ್ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ ಸೇಲ್ಸ್ ಇಂಟು ಗ್ರಾಸ್ ಪ್ರಾಫಿಟ್ ರೇಷಿಯೋ ಅವನು ಸೇಲ್ಸ್ ಎಷ್ಟು ಅಂತ ಹೇಳಿದಾನೆ 5 lakhs ಅಂತ ಹೇಳಿದಾನೆ 5 lakhs ಮೇಲೆ ಗ್ರಾಸ್ ಪ್ರಾಫಿಟ್ 25% ಅಂತ ಹೇಳ್ತಾರೆ 25% ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 1,25,000 ರುಪೀಸ್ ಆಗುತ್ತೆ ಓಕೆನಾ ಸೊ ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಬಂತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಂಗ್ ಬರುತ್ತೆ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಬರುತ್ತೆ ಸೇಲ್ಸ್ ಎಷ್ಟಿದೆ 5 lakhs ಇದೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ 1,25,000 ಅಲ್ಲಿಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಾಯ್ತು ಅಂದ್ರೆ 3,75,000 ರುಪೀಸ್ ಆಯ್ತು ಕರೆಕ್ಟಾ ಈಗ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತು ಸ್ಟಾಕ್ ಟರ್ನ್ ಓವರ್ ರೇಷಿಯೋನು ಗೊತ್ತು ಹಾಗಾದ್ರೆ ಎರಡನೇ ಪಾಯಿಂಟ್ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಸ್ಟಾಕ್ ಅಂತ ಮಾಡ ಆವರೇಜ್ ಸ್ಟಾಕ್ ಮಾಡಬೇಕು ಅಂದ್ರೆ ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅವನು ಸ್ಟಾಕ್ ಟರ್ನ್ ಓವರ್ ರೇಷಿಯೋ 4 times ಅಂತ ಹೇಳಿದಾನೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 3,75,000 ಇದೆ ಅಲ್ಲಿಗೆ ಆವರೇಜ್ ಸ್ಟಾಕ್ ಗೊತ್ತಿಲ್ಲ ಹೌದಾ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಓಕೆ ಆವರೇಜ್ ಸ್ಟಾಕ್ ಇಂಟು ಫೋರ್ ಇಸ್ ಈಕ್ವಲ್ ಟು 3,75,000 ಇಂಟು 1 ಇಸ್ 3,75,000 ದೇರ್ ಫೋರ್ ಆವರೇಜ್ ಸ್ಟಾಕ್ ಇಸ್ ಈಕ್ವಲ್ ಟು 3,75,000 ಡಿವೈಡೆಡ್ ಬೈ 4 is equals to ನೋಡಿ ಎಷ್ಟು ಬರುತ್ತೆ 3,75,000 ಡಿವೈಡೆಡ್ ಬೈ 4 ಮಾಡಿದ್ರೆ 93,750 ರುಪೀಸ್ ಬರುತ್ತೆ ಕರೆಕ್ಟಾ ಸೊ ಈಗ ನಮಗೆ ಆವರೇಜ್ ಸ್ಟಾಕ್ ಬಂತು ಅವನು ಕೇಳಿರೋ ಮೊದಲನೇ ಕ್ವಶನ್ ಆನ್ಸರ್ ಬಂತು ಮೋರ್ ಮಾರ್ಕ್ಸ್ ಬಂತು ಈಗ ಪರ್ಚೇಸಸ್ ಮಾಡಬೇಕು ಪರ್ಚೇಸಸ್ ಮಾಡಬೇಕು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದು ಇನ್ನೊಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿರ್ಬೇಕು ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್ ಮಾಡಬೇಕು ಪರ್ಚೇಸಸ್ ಮಾಡಬೇಕು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇನ್ನೊಂದು ಫಾರ್ಮುಲಾ ಏನು ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಕರೆಕ್ಟಾ ಈಗ ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ ಪರ್ಚೇಸಸ್ ಗೊತ್ತಿಲ್ಲ ಗೊತ್ತಿರೋದಲ್ಲ ಏನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿದೆ ಅದೊಂದನ್ನು ಬರಿತಾ ಇದ್ದೀನಿ ಆದ್ರೆ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎರಡು ಕೊಟ್ಟಿಲ್ಲ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಏನಂತ ಕ್ಲೋಸಿಂಗ್ ಸ್ಟಾಕ್ ಈಸ್ 17,500 ಮೋರ್ ದ್ಯಾನ್ ಓಪನಿಂಗ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಗಿಂತಲೂ ಕ್ಲೋಸಿಂಗ್ ಸ್ಟಾಕ್ 17,500 ರುಪೀಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಆವಾಗಲೇ ಹೇಳಿದಲ್ಲ ಹಾಗೆ ಮಾಡೋಣ ಲೆಟ್ ಓಪನಿಂಗ್ ಸ್ಟಾಕ್ ಈಸ್
एक्स अंत अंदुकोण क्लोजिंग स्टॉक 17500 जास्ती इदे अंत ओपनिंग इत्तु हागाद्रे ಎಷ್ಟು ಓಪನಿಂಗ್ ಸ್ಟಾಕ್ ಇದೆ ಅದಕ್ಕಿಂತಲೂ 17500 ಜಾಸ್ತಿ ಇದೆ 17000 ಎಕ್ಸ್ ಪ್ಲಸ್ 17500 ಆಯ್ತು ಈಗ ನಮಗೆ ಆವರೇಜ್ ಸ್ಟಾಕ್ ಫಾರ್ಮುಲಾ ಏನಪ್ಪ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಈಗ ಆವರೇಜ್ ಸ್ಟಾಕ್ ಗೊತ್ತಿದೆ ಎಷ್ಟು 93750 ಅಂತ ಗೊತ್ತಿದೆ ओपनिंग स्टॉक अंदर एक्स क्लोजिंग स्टॉक अंदर एक्स प्लस 17500 डिवाइडेड बाय टू क्रॉस मल्टीप्लिकेशन माडिद्रे 1x एंड 1x बिकम्स 2x एंड 17500 इनटू 1 इज 17500 93750 इनटू 2 माडिद्रे नोडि 93750 इनटू 2 माडिद्रे 1,87,500 ಬರುತ್ತೆ ಓಕೆನಾ ಈಗ 2x ನ ಹಾಗೆ ಉಳಿಸ್ಕೊಂಡು 1,87,500 ನ ಹಾಗೆ ಉಳಿಸ್ಕೊಂಡು ಈ ಪ್ಲಸ್ 17,000 ರೈಟ್ ಸೈಡ್ ಗೆ ಟ್ರಾನ್ಸ್‌ಫರ್ ಮಾಡ್ತೆ ಮೈನಸ್ 17,500 ಆಗುತ್ತೆ ಆಗ 2x = 1,70,000 x = 1,70,000 ಡಿವೈಡೆಡ್ ಬೈ 2 ಆಗುತ್ತೆ ಈಗ ಎಷ್ಟು ಬರುತ್ತೆ ಅಂತ ನೋಡೋಣ ಎಷ್ಟು ಬರುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್ ಬಂದು 85000 ರೂಪೀಸ್ ಆಗುತ್ತೆ ಓಕೆನಾ ಈಗ ಓಪನಿಂಗ್ ಸ್ಟಾಕ್ 85 ಆದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತೆ ಅಂದ್ರೆ 85000 ಓಪನಿಂಗ್ ಇದೆ ಅದಕ್ಕಿಂತಲೂ 17500 ಜಾಸ್ತಿ ಇದೆ ಅಂತ ಹೇಳ್ತಾರೆ ಸೋ ಹಾಗಾದ್ರೆ क्लोजिंग स्टॉक एस्ट बरते 85,000 + 17,500 ओपनिंग स्टॉक 85,000 पर्चेसेस गोत्तिल्ला माइनस क्लोजिंग स्टॉक 1,02,500 ओके ना इदो ಇದು ಪ್ಲಸ್ ಇದು ಮೈನಸ್ ಇದು ಪ್ಲಸ್ ಇದು ಇದು ಮೈನಸ್ ಮಾಡಿದ್ರೆ 17500 ಬರುತ್ತೆ ಇದು ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ ಸೋ ದೇರ್ಫೋರ್ ಪರ್ಚೇಸಸ್ ಇಸ್ ಈಕ್ವಲ್ಸ್ ಟು ಓಕೆನಾ 375000 ಪ್ಲಸ್ 15000 ನೋಡಿ 1,02,500 ಅಲ್ಲಿ 1,02,500 ಅಲ್ಲಿ 85000 ಹೋದ್ರೆ 17500 ಬರುತ್ತೆ ಕರೆಕ್ಟಾ ಈಗ ಎಸ್ ಬರುತ್ತೆ ಪರ್ಚೇಸಸ್ 500 2 1 ಕ್ಯಾರೀಸ್ 93 ಅಲ್ಲಿಗೆ 392500 ಇಸ್ ದ ಪರ್ಚೇಸಸ್ ನೋಡಿ ಸರ್ ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಓಕೆನಾ ತುಂಬಾ ಈಜಿಯಾಗಿ ಇದೆ ಅಂತ ಕಷ್ಟ ಏನೋ ಇಲ್ಲ ಕಾಪಿ ಮಾಡ್ಕೊಳ್ಳಿ